ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ಅವರ್ಸ್ ವಾಚ್ ಟೈಮ್ನ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಯಾವುದನ್ನ ಬೇಗ ಮಾಡ್ಬೋದು ಅಂತ ನೀವು ನನ್ನ ಕೇಳಿದ್ರೆ ಸಬ್ಸ್ಕ್ರೈಬರ್ಸ್ನೇ ಒಂದು ಥರ ನೋಡೋದಾದರೆ ಬೇಗ ಮಾಡ್ಕೋಬೋದು, ಆದರೆ ಈ ಒಂದು ವಾಚ್ ಟೈಮ್ ಇದೆ ನೋಡಿ, ಸಿಕ್ಕಾಬಿಟ್ಟೆ ತಪ್ಪಿಸಾಡಬೇಕು ಕಂಪ್ಲೀಟ್ ಮಾಡೋದಕ್ಕೆ. ಸೊ ತುಂಬ ಕಷ್ಟ ಇರುತ್ತೆ. ಈ ಒಂದು ಕಷ್ಟ ಹೆಂಗಿರುತ್ತೆ ಅಂತ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಗೊತ್ತಿರುತ್ತೆ. ಒಂದು ಸೈಡು ಸಬ್ಸ್ಕ್ರೈಬರ್ಸೇ ಕಷ್ಟ ಅನ್ನಿಸ್ತಾ ಇರುತ್ತೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗೋಗ್ತಾರೆ, ವಾಚ್ ಟೈಮ್ ಅಂತೂ ಆಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ 4,000 ಅವರ್ಸ್ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೋಸ್ಕರ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ, ಇದರಿಂದ ನಿಮ್ಮ ಚಾನಲ್ಗೆ ಅಪ್ಲೈ ಮಾಡಿಕೊಡಿ. ಸೊ ಕಂಪ್ಲೀಟ್ ಆದರೆ ಖುಷಿಪಡಿ. ಓಕೆ, ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ನಾವು ಫಸ್ಟ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದು ಬಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ವೀಡಿಯೋ ಸರ್ ಒಂದು ಲೈಕ್ ಮಾಡಿ, ಎರಡು ಸಲ ಹೇಳಿದ್ನೇ ಇವತ್ತು. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನೀವು ಎಡಿಟಿಂಗಲ್ಲಿ ಇಂಪ್ರೂವ್ಮೆಂಟ್ನ ಆಗಬೇಕು. ಆಯಿತಾ, ಸೊ ಇಲ್ಲಿ ನೀವು ಎಡಿಟಿಂಗಲ್ಲಿ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ, ಸೊ ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ. ಯಾಕೆ ಅಂತಂದರೆ ನೋಡಿ, ಇವಾಗ ಯಾವುದೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ, ಅದರಲ್ಲಿ ಒಳ್ಳೊಳ್ಳೆ ಎಫೆಕ್ಟ್ಸ್ಗಳಿರುತ್ತೆ, ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ ಅಂತಂದಾಗ ಅದರಲ್ಲಿ ಕಂಟೆಂಟ್ ಇಲ್ಲ ಅಂತಂದ್ರೂ, ಆಯಿತಾ, ಸೊ ನೀವು ನೋಡೇ ನೋಡ್ತೀರಾ, ಆ ಎಡಿಟಿಂಗ್ಗೋಸ್ಕರನಾದರೂ ನೀವು ನೋಡೇ ನೋಡ್ತೀರಾ. ಆದ್ದರಿಂದ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಎಡಿಟಿಂಗಲ್ಲಿ ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ಳಿ. ಪ್ರತಿಯೊಬ್ಬರನ್ನು ಕೂಡ, ಪ್ರತಿ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನು ಕೂಡ ನೋಡ್ತಾರೆ, ಅವ್ರು ಹೆಂಗೆ ಎಡಿಟ್ ಮಾಡ್ತಾ ಇದ್ದಾರೆ, ಅವ್ರು ಏನೇನು ಮಾಡ್ತಿದ್ದಾರೆ ಅಂತ. ಸೊ ನೀವು ಬೇರೆಯವ್ರದ್ದೆಲ್ಲ ನೋಡಿದಾಗಲೇ ನಿಮ್ಗೆ ಒಂದು ಐಡಿಯಾ ಸಿಗೋದು. ಸೊ ಇಲ್ಲಿ ತುಂಬ ಜನ ಏನಾಗ್ಬಿಟ್ಟಿದೆ ಅಂತಂದರೆ, ಬೇರೆಯವ್ರ ವೀಡಿಯೋ ನೋಡಿದ್ರೆ ದುಡ್ಡು ಹೊಂಟೋಗ್ಬಿಡುತ್ತೆ, ಆ್ಯಡ್ಸ್ಗಳು ಬಂದುಬಿಡುತ್ತೆ, ಆಮೇಲೆ ಅವರು ಕಾರ್ ತಗೊಬಿಡ್ತಾರೆ, ಬೈಕ್ ತಗೊಬಿಡ್ತಾರೆ, ಮನೆ ಕಟ್ಬಿಡ್ತಾರೆ, ಸೊ ರಾಯಲ್ ಲೈಫ್ ಮಾಡಿಬಿಡ್ತಾರೆ. ಅದರಿಂದ ಅವ್ರು ದುಡ್ಡಾಗೋದು ಬೇಡ, ನೋಡೋದು ಬೇಡ ಅಂತ ಅಂದ್ಕೊಂಡು ತುಂಬ ಜನ ಏನು ಮಾಡ್ತೀರಾ, ಇವಾಗ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಮಾಡಿದ್ರು ಪಾಪ ಕಂಟೆಂಟ್ಸ್ಗಳನ್ನ ನೋಡೋಕೆ ಹೋಗಲ್ಲ, ಹಂಗೆ ಮಾಡೋಕೆ ಹೋಗ್ಬೇಡಿ. ಸೊ ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ. ಅದರಿಂದ ಹೋದ್ರೋಗ್ಲಿ, ಅವ್ರ ಗಾಡಿನೇ ತಗೊಳ್ಳಿ, ಏನೋ ಸೈಕಲ್ನೇ ತಗೊಳ್ಳಿ, ಏನೋ ತಗೊಳ್ಳಿ, ಆಯಿತಾ, ನಿಮ್ಗೇನೋ ಹೆಲ್ಪ್ ಆಗುತ್ತಾ ನೋಡಿ ಅಷ್ಟೇ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಆ ಥರ ಎಲ್ಲ ನೀವು ಬೇರೆಯವರಿಂದ ನೋಡಿದಾಗಲೇ ನೀವು ಎಲ್ಲನೂ ಕೂಡ ಕಲಿಯೋಕ್ಕಾಗೋದು. ಸೊ ನಾನಂತೂ ಹೆಂಗೆ ಅಂತಂದರೆ, ನಾನು ಎಲ್ಲರೂ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ಅವ್ರು ಹೆಂಗೆ ಮಾಡ್ತಾವ್ರೆ, ಅವ್ರ ಸ್ಟೈಲ್ ಹೆಂಗಿದೆ, ಸೊ ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೋತಾ ಇರ್ತೀವಿ. ಸೊ ಅದರಿಂದ ಎಡಿಟಿಂಗಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ವಾಚ್ ಟೈಮ್ ಅಂತೂ ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ, ಕಂಟೆಂಟ್ ಇಲ್ಲ ಅಂತಂದ್ರೂ ವಾಚ್ ಟೈಮ್ ಹೋಗುತ್ತೆ, ಯಾಕೆಂದರೆ ನಿಮ್ಮ ಎಡಿಟಿಂಗ್ನ ನೋಡೋದಕ್ಕೆ ಅಂತಲೇ ಕೆಲವೊಂದಷ್ಟನ್ನು ಓಪನ್ ಮಾಡ್ತಾರೆ. ಓಕೆ, ಇದು ಒಂದನೇ ಟಿಪ್. ಇನ್ನು ಎರಡನೇ ಟಿಪ್ ಏನಪ್ಪ ಅಂತಂದರೆ, ನೀವು ಆದಷ್ಟು ಫ್ರೀ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಯಾಕೆ ಗೊತ್ತಾ, ಈಗ ನಾನು 3 ಗಂಟೆ ಬೆಳಗ್ಗೆ 3 ಗಂಟೆ ಹೆಸರು ಆಯ್ತಾ ಇದೆ, 4 ಗಂಟೆಗೆ ಹೆಸರು ಆಯ್ತದೆ ಅಂತ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ಬಿಟ್ಟು 4 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ನೀವು ಫ್ರೀ ಆಗಿರ್ಬೇಕಲ್ಲ ಅವಾಗ, ಆಯಿತಾ, ನೀವು ಆರಾಮಾಗಿ ಮನಿಗಿರ್ತೀರ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ, ನನ್ನ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ನೀವೇ ಒಂದು ಟೈಮಲ್ಲಿ ಮಲಗ್ತಾ ಇರ್ತೀರಾ, ನಾನೇ ಒಂದು ಟೈಮಲ್ಲಿ ಮಲಗ್ತಾ ಇರ್ತೀನಿ, ನಾನೇ ಯಾವ ಟೈಮಲ್ಲಿ ಎದೊಡ್ತೀನಿ, ನೀವೇ ಯಾವ ಟೈಮಲ್ಲಿ ಎದೊಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನಾನು ಫ್ರೀ ಇರೋ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದ್ರೆ ನೀವು ಫ್ರೀ ಇರಬೇಕಲ್ಲ ನೋಡೋಕ್ಕೆ ಅಲ್ವಾ. ನೀವೇ ಫ್ರೀ ಇಲ್ಲದಾಗ ನಾನು ಅಪ್ಲೋಡ್ ಮಾಡ್ಕೊಂಡು ಏನು ಪ್ರಯೋಜನ ಅಲ್ವಾ. ಸೊ ಆದ್ದರಿಂದ ಫ್ರೀ ಟೈಮಲ್ಲಿ ನೀವು ಆದಷ್ಟು ಅಪ್ಲೋಡ್ ಮಾಡಬೇಕು. ಒಂದು ಅಂದಾಜು ತಗೊಳ್ಳಿ, ಎಲ್ಲ ಕ್ರಿಯೇಟರ್ಸ್ಗಳು, ಸಾರಿ ಎಲ್ಲ ವ್ಯೂವರ್ಸ್ಗಳು ಯಾವಾಗೆಲ್ಲ ಫ್ರೀ ಆಗಿರ್ತಾರೆ ಅಂತ ಒಂದು ಅಂದಾಜು ಸಿಗುತ್ತೆ ನಿಮ್ಗೆ. ಈ ಟೈಮಲ್ಲಿ ಫ್ರೀ ಆಗಿರ್ತಾರೆ, ಓಕೆ, ಸಂಜೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ, ಕಾಲೇಜ್ಗೆ ಹೋಗೋರು ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತಾರೆ, ಸ್ಕೂಲ್ಗೆ ಹೋಗೋರು ಸ್ಕೂಲ್ ಮುಗಿಸ್ಕೊಂಡು ಬಂದಿರ್ತಾರೆ. ಆ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಎಲ್ಲ ನೋಡ್ತಾರೆ ಅನ್ನೋ ಒಂದು ಟೈಮ್ನ ನೀವು ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಅವಾಗ ಫ್ರೀ ಇದ್ದೇ ಇರ್ತಾರೆ ಸಂಜೆ ಅಪ್ಲೋಡ್ ಮಾಡಿದಾಗ. ಸೊ ಅವಾಗ ನೀವೇನೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಅದನ್ನು ಫುಲ್ಲು ನೋಡ್ತಾರೆ. ಅದೇ ನೀವು ಬೆಳಗ್ಗೆ ಒಂದು 5 ಗಂಟೆ 4 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ, ಸೊ ಎಚ್ಚರಾಗಿರೋರು ಸಡನ್ನಾಗಿ ಎಚ್ಚರ ಆದವರು ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಏನು ಅಂತ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಸೊ ಆದ್ದರಿಂದ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಆದಷ್ಟು ಫ್ರೀ ಟೈಮಲ್ಲಿ ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಇದು ನನ್ನ ಕಡೆಯಿಂದ ಎರಡನೇ ಟಿಪ್ಸ್. ಓಕೆ, ಇನ್ನು ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಚಾನಲಲ್ಲಿ ಆದಷ್ಟು ಒಂದು ಕ್ಯಾಟಗರಿನ ಫಿಕ್ಸ್ ಮಾಡ್ಕೊಳ್ಳಿ, ಈ ಒಂದು ಕ್ಯಾಟಗರಿಯಲ್ಲಿ ವೀಡಿಯೋಸ್ಗಳನ್ನ ಮಾಡೋಣ ಅದು ಇದು ಅಂತ. ಯಾಕೆ ಅಂತಂದರೆ, ಇವಾಗ ನೀವು ನೋಡ್ಬೋದು ಎಡಿಟಿಂಗ್ ಚಾನಲ್ಸ್ಗಳಿಗೆ ತುಂಬ ವಾಚ್ ಟೈಮ್ ಬರುತ್ತೆ, ಅದರಿಂದ ತುಂಬ ಚೆನ್ನಾಗಿ ವ್ಯೂಸ್ಗಳು ಬರುತ್ತೆ. ಸೊ ನಮ್ಮವೆಲ್ಲ ಹೆಂಗೆ ಅಂತಂದರೆ 3-4 ನಿಮಿಷ ಮಾತಾಡಿರ್ತೀವಿ, ಅದರಿಂದ ವಾಚ್ ಟೈಮ್ ಅವಾಗ ಡಿಕ್ರೀಸ್ ಆಗುತ್ತೆ, ವ್ಯೂಸು ಕೂಡ ಕಮ್ಮಿ ಬರ್ತಾ ಇರುತ್ತೆ, ಇವೆಲ್ಲ ಆಗ್ತಾಯಿರುತ್ತೆ. ಆದರೆ ಎಡಿಟಿಂಗ್ ಚಾನಲ್ಸ್ಗಳು ಹಂಗಲ್ಲ. ಅವ್ರದ್ದು ಹೆಂಗೆ ಅಂತಂದರೆ, ಈಗ ನಾವು ಏನೋ ಒಂದು ತೋರಿಸ್ಬೇಕು, ಈಗ ಎಡಿಟಿಂಗ್ ಮಾಡೋದು ಹೇಗೆ ವೀಡಿಯೋ ಮೊಬೈಲಲ್ಲಿ ಅಂತ ತೋರಿಸ್ಬೇಕು ಅಂತಂದರೆ, ಸೊ ಪ್ರತಿಯೊಂದನ್ನು ಕೂಡ ಅವರೊಂದು ಡಿಸ್ಪ್ಲೇ ಮಾಡಿ ಹಿಂಗೆ ತೋರಿಸ್ತಾ ಇರ್ತಾರೆ. ಇಲ್ಲೋ ಕ್ಲಿಕ್ ಮಾಡಬೇಕು, ಇಲ್ಲಿ ಕಟ್ ಮಾಡಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು, ಸೊ ಇಲ್ಲಿ ಸಾಂಗ್ ಹಾಕಬೇಕು, ಮ್ಯೂಸಿಕ್ ಆ್ಯಡ್ ಮಾಡಬೇಕು, ಇಲ್ಲಿ ವಾಲ್ಯೂಮ್ ಕಮ್ಮಿ ಮಾಡಬೇಕು ಅಂತ ಎಲ್ಲ ಒಂದು ಡಿಸ್ಪ್ಲೇ ತೋರಿಸ್ತಾ ಇರ್ತಾರೆ. ಆದ್ದರಿಂದ ನೋಡೋರು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಕೊಟ್ಟು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಆಯಿತಾ, ಒಂದು ಸ್ಟೆಪ್ ಮಿಸ್ ಆದ್ರೂ ನಮಗೆ ಎಡಿಟಿಂಗ್ ಗೊತ್ತಾಗಲ್ಲ ಅಂತ ನೋಡ್ತಾ ಇರ್ತಾರೆ. ಅದೇ ಥರ ನೀವು ವ್ಲಾಗ್ಸ್ ಆದರಷ್ಟೇ, ಈಗ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿರ್ತಾರೆ, ಅದನ್ನ ಫುಲ್ಲು ನೀಟಾಗಿ ತೋರಿಸ್ತಾ ಹೋಯ್ತು ಅಂತಂದರೆ ಒಂದೊಂದೇ ಸ್ಟೆಪ್ನ, ಸೊ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಅದೇ ಥರ ಕುಕಿಂಗ್ ಚಾನಲ್ಸ್ಗಳು, ತುಂಬ ಜನ ಕೇಳ್ತಾ ಇರ್ತೀರ ಬ್ರೋ ಕುಕಿಂಗ್ ಬಗ್ಗೆ ಹೇಳಿ ಅದು ಇದು ಅಂತ.
ಆಯಿತಾ. ಸೊ ಆದ್ದರಿಂದ ಆ ಥರ ಮಾಡಿಕೊಂಡಾಗ ಖಂಡಿತವಾಗಲೂ ಒಂದು ಒಳ್ಳೆ ವಾಚ್ ಟೈಮ್ ಬರುತ್ತೆ. ಸೊ ಅದರಿಂದ ಆದಷ್ಟು ಇದ್ರ ಮೇಲೆಲ್ಲ ಫೋಕಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಕಡೆಯಿಂದ ಮೂರನೇ ಟಿಪ್ಸ್ ನಿಮ್ಮ ಒಂದು ಚಾನಲ್ಗೆ. ಇನ್ನು ನಾಲ್ಕನೇ ಟಿಪ್ಸ್ ಏನಪ್ಪ ಅಂತಂದರೆ ಆದಷ್ಟು ಬೇಗ ಬೇಗ ಮುಗಿಸ್ಕೋಬೇಕು. ಆಯಿತಾ, ಇಲ್ಲಿ ಹೆಂಗೆ ಜನ ಅಂತಂದರೆ, ಸೊ ನೀವು ಎಳೀತಾ ಆದರೆ ಸೊ ನಿಮ್ಮ ವೀಡಿಯೋಸ್ಗಳನ್ನ ನೋಡೋಕೆ ಹೋಗಲ್ಲ. ಓಕೆ, ಕಾನ್ಸೆಪ್ಟ್ ಏನಿದೆ ಅದನ್ನು ಟಕ್ ಟಕ್ಕನ್ನು ಹೇಳ್ಬಿಟ್ಟು ಟಕ್ ಟಕ್ಕನ್ನು ಮುಗಿಸ್ತಾ ಇರಬೇಕು. ಇವಾಗ ನಾನು ಯೂಟ್ಯೂಬಲ್ಲಿ ಏನೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಂದ್ಬಿಟ್ಟು ನಾನು 10 ನಿಮಿಷ ಮಾಡಿಬಿಟ್ರೆ ವೀಡಿಯೋನ, ಒಂದೇ ಒಂದು ಅಪ್ಡೇಟ್ ಬಂದು, ಸೊ ಅವಾಗ ನೋಡೋರ್ಗೂ ಕೂಡ ಏನು ಗುರು ಇವ್ನು ಎಳೀತಾವನೆ ಗುರು ಅಂತ ಅನಿಸುತ್ತೆ. ಹಿಂಗೆ ಅದ್ರ ಬದಲು ನೀವು ಬಂದಿರುವಂಥ ಒಂದೇ ಒಂದು ಅಪ್ಡೇಟ್ನ ನೀವು 2 ನಿಮಿಷ ಅಥವಾ 1 ನಿಮಿಷದಲ್ಲಿ ಮುಗಿಸ್ತು ಅಂತಂದರೆ, ಸೊ ನೋಡೋರ್ಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ನೀವು ಅಫ್ಕೋರ್ಸ್ ಅವ್ರ ಟೈಮು ಕೂಡ ಸೇವ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಬೇಗ ಬೇಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಲೀರಿ, ಅದ್ರ ಜೊತೆ ಜೊತೆಗೆ ಅದನ್ನು ಅರ್ಥ ಮಾಡಿಸುವಂಥ ರೀತಿಯೂ ಕೂಡ ಕಲಿಬೇಕು. ಈಗ ಬೇಗ ಬೇಗ ಅಂತಂದರೆ ಈಗ ಸುಮ್ಮನೆ ಹೇಳ್ಕೊಂಬಿಟ್ಟಾಗೋದಲ್ಲ. ಆ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರಲ್ಲ ಕಿಲಿಕೇಶ್ ಯೂಟ್ಯೂಬ್ ಕಡೆಯಿಂದ ಈ ಅಪ್ಡೇಟ್ ಬಂದಿದೆ, ಹಂಗೆ ಬಂದಿದೆ, ಹಿಂಗೆ ಮಾಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ ಅಂತಂದ್ರೆ ಮುಗೀತು. ಆ ನೋಡೋರ್ಗೂ ಹೊರತಾಗಲ್ಲ ಇವ್ನು ಯಾರು ಗುರು, ಇವ್ನು ಒಳ್ಳೆ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾನೆ ಅಂತ ಅನ್ಕೋತಾರೆ. ಸೊ ಅದ್ರ ಬದಲು ನೀಟಾಗಿ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡೋರು, ಅದನ್ನು ನೀಟಾಗಿ ಕ್ಯಾಚ್ ಆಗೋ ರೀತಿ ನೀವು ಮಾತಾಡಬೇಕಾಗತ್ತೆ. ಓಕೆ, ಸೊ ಅವಾಗ ಏನು ಮಾಡ್ತಾರೆ, ಸೊ ನಿಮ್ಮ ವೀಡಿಯೋ ನೋಡೋ ಮುಖಾಂತರ ಟೈಮೂ ಸೇವ್ ಆಗುತ್ತೆ, ಕಂಟೆಂಟು ಕೂಡ ಸಿಗುತ್ತೆ ಅಂತಂದ್ಬಿಟ್ಟು, ಸೊ ನಿಮ್ಮ ಒಂದು ವಾಚ್ ಟೈಮ್ನ ಇನ್ಕ್ರೀಸ್ ಮಾಡಿಸ್ತಾರೆ. ಹೆಂಗೆ ಇನ್ಕ್ರೀಸ್ ಮಾಡ್ತಾರೆ, ಅವ್ರೇನು ಇನ್ಕ್ರೀಸ್ ಮಾಡಿಸ್ತಾರ, ಇಲ್ಲ ಅವ್ರ ವೀಡಿಯೋ ನೋಡಿದ್ರೆ ಆಟೋಮೆಟಿಕಲಿ ಇದು ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಹೊತ್ತು ವೀಡಿಯೋ ನೋಡಿದ್ರೆ. ಸೊ ಈ ಥರ ನಿಮ್ಮ ಒಂದು ವಾಚ್ ಟೈಮ್ ಯಾವಾಗಲೂ ಅಪ್ಪಲ್ ಹೋಗುತ್ತೆ. ಸೊ ನಾನು ಇವಾಗ ಹೇಳ್ದಂಥ ಒಂದಷ್ಟು ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂತಂದರೆ ನಿಮ್ಮ ಒಂದು ವಾಚ್ ಟೈಮು ಬೇಗ ಅಪ್ಪಗೆ ಹೋಗ್ಬಿಟ್ಟು ಕಂಪ್ಲೀಟ್ ಆಗುತ್ತೆ. ಇವು ಯಾವುದನ್ನು ಕೂಡ ನೀವು ಫಾಲೋ ಮಾಡಲಿಲ್ಲ, ಅಯ್ಯೋ ಇವೆಲ್ಲ ನಮ್ಗೆ ಗೊತ್ತಿರೋದೆ ಬುಡುಗುರು, ನೀನೇನು ಹೇಳ್ತೀಯ ಗುರು ಅಂತಂದರೆ ನೋ ಪ್ರಾಬ್ಲಮ್ ಅಲ್ವಾ. ಸೊ ಆದ್ದರಿಂದ ಈ ಸಣ್ಣ ಪುಟ್ಟದನ್ನು ಕರೆಕ್ಟ್ ಮಾಡಿಕೊಂಡಾಗಲೇ ನಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗೋದು, ನಮ್ಮ ಚಾನಲ್ ಬೇಗ ಸಬ್ಸ್ಕ್ರೈಬ್ ಬರೋದು, ವಾಚ್ ಟೈಮ್ ಬರೋದು ಎಲ್ಲ ಆಗೋದು. ಸೊ ಆದ್ದರಿಂದ ಫಾಲೋ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ವೀಡಿಯೋಸ್ ತೆಗೆದ್ರೆ ಇವಾಗಲಾದರೂ ಒಂದು ಲೈಕ್ ಮಾಡ್ರೋ ಆಯಿತಾ. ಫಸ್ಟ್ ಹೇಳ್ದಾಗ ಲೈಕ್ ಮಾಡಿರಲ್ಲ ಕೆಲವೊಂದಷ್ಟು ಜನ, ಆದರೂ ಕೆಲವೊಂದಷ್ಟು ಜನ ಮಾಡ್ತಿರೋ ನಂಗೆ ಗೊತ್ತು. ಸೊ ಲೈಕ್ ಮಾಡಿಲ್ಲದವ್ರು ಇವಾಗ ಲೈಕ್ ಮಾಡಿ, ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ಸ್ ಮಾಡೋದನ್ನು ಮರಿಬಿಡಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ, ಬೇಗ 10,000 ಫಾಲೋವರ್ಸ್ ಆಗ್ತಾ ಇದ್ದಾರೆ ಅಂತ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.